राज्य सरकार पठ्य परिष्करण विचार संबंध रोहित चक्रतीर्थ नेतृत्व समिति रद्दतिगे आग्रह राज्य सरकार पठ्य परिष्करण विचार संबंध रोहित चक्रतीर्थ नेतृत्व समिति रद्दतिगे आग्रह बेळगावियल्लि कर्नाटक रक्षणा वेदिकेयिंद प्रतिभटने नडेसुत्तिद्दारे हिंदिन वर्षद पठ्यवन्ने मक्कळिगे वितरिसलु आग्रहिसुत्तिद्दारे रोहित चक्रतीर्थ शवयात्रे माडि कर्वे आक्रोशवन्न व्यक्तपडिसुत्तिद्दारे चन्नम्मा वृत्तदिंद बेळगावि डिसि कचेरिगे तेरळि मनवियन्न सल्लिसिद्दारे रोहित चक्रतीर्थ प्रतिकृतिगे बेंकि हच्चि आक्रोशवन्न व्यक्तपडिसिद्दारे सामाजिक जालतानगळल्लि नाडगीतेयन्न तिरुचि ओब्ब राष्ट्रकवि कुवेंपुरन्न अवमानिसिदंत कन्नड विरोधियन्न इवत्तिन दिवस नम्म राज्य सरकार पठ्यपुस्तक परिष्करणा समिति अध्यक्षरन्नागि माडि आय्केयन्न माडिदारे इदन्न संपूर्णवागि कर्नाटक रक्षणा वेदिके राज्यद कन्नडिगरु कंडिसबेकागुत्ते इंतवर्नेनादरु अध्यक्षवन्न माडिद्रे ई जाति मक्कळल्लि विषबीजवन्न बित्तुवंत केलसवन्न आगुत्तदे ಅದಕ್ಕೆ ಸರ್ಕಾರ ಇಡೀ ರಾಜ್ಯಾದ್ಯಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದೀವಿ ತಕ್ಷಣವೇ ರೋಹಿತ್ ಚಕ್ರತೀರ್ಥವನ್ನ ಕೈ ಬಿಡಬೇಕು ಅಲ್ಲಿ ಮತ್ತೊಬ್ಬರನ್ನ ಯಾರೋ ಒಳ್ಳೆ ಹಿರಿಯ ಕನ್ನಡ ಸಾಹಿತಿಯವರನ್ನ ನೇಮಕ ಮಾಡಬೇಕು ಇದನ್ನ ಏನಾದರೂ ಸರ್ಕಾರ ಬಾರಿ ಹಗುರವಾಗಿ ತಗೊಂಡ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಹೋರಾಟವನ್ನ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಈಗ ರೋಹಿತ್ ಚಕ್ರತೀರ್ಥ ನೇತೃತ್ವ ಸಮಿತಿ ವಿರುದ್ಧ ಈಗ ಅಲ್ಲಿ ಬೆಳಗಾವಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಅವರ ಬೇಡಿಕೆ ಏನು ಇದೆ ಖಂಡಿತವಾಗಿಯೂ ಏನು ರಾಜ್ಯ ಸರ್ಕಾರ ಮಕ್ಕಳಿಗೆ ಏನು ಪಠ್ಯಪುಸ್ತಕದಲ್ಲಿ ಪರಿಷ್ಕರಣೆ ಮಾಡಿ ಏನು ಪಠ್ಯವನ್ನು ಕೊಡ್ತಾ ಇದೆ ಇದಕ್ಕೆ ತೀವ್ರವಾದಂತ ವಿರೋಧ ವ್ಯಕ್ತವಾಗಿರತಕ್ಕಂತದ್ದು ಅಂದ್ರೆ ಪ್ರಮುಖವಾಗಿ ಏನು ರೋಹಿತ್ ಚಕ್ರತೀರ್ಥ ನೇತೃತ್ವದ ಏನು ಒಂದು ಸಮಿತಿ ಒಂದು ಪಠ್ಯಪುಸ್ತಕವನ್ನು ಏನು ಮರುಪರಿಷ್ಕರಣೆ ಮಾಡಿದೆ ಅದನ್ನ ವಜಾ ಮಾಡಬೇಕು ಯಾವುದೇ ಕಾರಣಕ್ಕೂ ಆ ಒಂದು ಸಮಿತಿಯಲ್ಲಿ ಆದಂತ ಪಠ್ಯಪುಸ್ತಕ ಪರಿಷ್ಕರಣೆ ಮಕ್ಕಳಿಗೆ ಓದೋದಕ್ಕೆ ಕೊಡಬಾರದು ಅನ್ನೋ ಒಂದು ಒಂದು ರಾಜಕೀಯ ಅಜೆಂಡಾ ಇರತಕ್ಕಂತದ್ದು ಜೊತೆಗೆ ಒಂದು ಏನಂದ್ರೆ ಸಂಘಟನೆಯ ಒಂದು ಅದು ಒಂದು ಬೆಂಬಲ ಇರತಕ್ಕಂತ ವ್ಯಕ್ತಿಯ ಒಂದು ನೇತೃತ್ವದಲ್ಲಿ ಇರತಕ್ಕಂತ ಇದು ಏನೊಂದು ಪಠ್ಯ ಪರಿಷ್ಕರಣೆ ಆಗಿದೆಯೋ ಅದು ಬೇಡವೇ ಬೇಡ ಜೊತೆಗೆ ಈ ಒಂದು ಮಕ್ಕಳ ಹಿತದೃಷ್ಟಿಯಿಂದ ಈ ಹಿಂದೆ ಏನು ಮಾಡಿದಂತ ಡಾಕ್ಟರ್ ಬರಗೂ ರಾಮಚಂದ್ರಪ್ಪ ನೇತೃತ್ವ ಸಮಿತಿ ಏನು ಮಾಡಿತ್ತು ಆ ಒಂದು ಸಮಿತಿ ಮಾಡಿದಂತ ಪಠ್ಯಪುಸ್ತಕವನ್ನೇ ಏನು ಮಕ್ಕಳಿಗೆ ಓದೋದಕ್ಕೆ ಕೊಡಬೇಕು ಪಠ್ಯಪುಸ್ತಕವನ್ನೇ ಅದನ್ನೇ ಜಾರಿಯಲ್ಲಿ ತರಬೇಕು ಯಾವುದೇ ಕಾರಣಕ್ಕೂ ಈ ಒಂದು ರೋಹಿತ್ ಚಕ್ರತೀರ್ಥ ಮಾಡಿದಂತ ಏನು ಪಠ್ಯಪುಸ್ತಕ ಪರಿಷ್ಕರಣೆ ಇದೆ ಅದು ಮಕ್ಕಳಿಗೆ ನೀಡಬಾರದು ಅನ್ನೋಂಥ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಏನೊಂದು ಸರ್ಕಾರಕ್ಕೆ ಒಂದು ಈ ಒಂದು ಏನು ರೋಹಿತ್ ಚಕ್ರತೀರ್ಥ ಏನು ಸಮಿತಿಯ ಒಂದು ಪಠ್ಯಪುಸ್ತಕ ಪರಿಷ್ಕರಣೆ ಇದೆ ಅದನ್ನು ವಜಾ ಮಾಡುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ್ಣದ ಏನು ಕಾರ್ಯಕರ್ತರು ಏನೆಂದರೆ ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು ಅದರಲ್ಲೂ ಪ್ರಮುಖವಾಗಿ ಒಂದು ರೋಹಿತ್ ಚಕ್ರತೀರ್ಥ ಅವರ ಪ್ರತಿಕೃತಿ ಅನುಕು ಶವಯಾತ್ರೆ ನಡೆಸುವ ಮೂಲಕ ಅದನ್ನು ಪ್ರತಿಕೃತಿಯನ್ನು ದಹಿಸುವ ಮೂಲಕ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು ಎಲ್ಲಿವರೆಗೆ ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸಿದ್ರು ಅಲ್ಲಿವರೆಗೆ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದಂಥ ಹೋರಾಟವನ್ನು ಮುಂದುವರಿಸುತ್ತೆ ಜೊತೆಗೆ ಯಾವುದೇ ಕಾರಣಕ್ಕೂ ಈ ಒಂದು ರೋಹಿತ್ ಚಕ್ರತೀರ್ಥ ಪಠ್ಯಪುಸ್ತಕ ಪರಿಷ್ಕರಣೆ ಆದಂಥ ಪಠ್ಯಪುಸ್ತಕ ಮಕ್ಕಳಿಗೆ ಓದೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ನಾವು ಯಾಕಂದರೆ ಲಕ್ಷಾಂತರ ಮಕ್ಕಳಿಗೆ ಇದೊಂದು ಈ ಒಂದು ಪಠ್ಯ ಪರಿಷ್ಕರಣೆ ಏನಿದೆ ಅದು ಲಕ್ಷಾಂತರ ಮಕ್ಕಳ ಒಂದು ಭವಿಷ್ಯದ ಮೇಲೆ ಒಂದು ಗಂಭೀರವಾದಂಥ ಪರಿಣಾಮ ಬೀರುತ್ತೆ ಆ ಕಾರಣಕ್ಕಾಗಿ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು ದಿವ್ಯಾ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಕನ್ನಡ ಪರ ಹೋರಾಟಗಾರ ಆಗಿರುವಂತಹ ಅಶೋಕ ಚಂದ್ರಗಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಈಗ ರೋಹಿತ್ ಚಕ್ರತೀರ್ಥ ನೇತೃತ್ವ ಸಮಿತಿ ರದ್ದತಿಗೆ ನೀವು ಆಗ್ರಹಿಸಿದ್ದೀರಾ, ಅದರ ಜೊತೆಗೆ ಈ ಹಿಂದೆ ನಿರ್ಮಾನಂದ ಶ್ರೀಗಳು ಕೂಡ ಪತ್ರದ ಮುಖಾಂತರ ಮನವಿಯನ್ನ ಮಾಡಿದ್ರು ಸರ್ಕಾರಕ್ಕೆ. ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಸರ್ಕಾರ ಅವರನ್ನ ಸಮಿತಿಯಲ್ಲೇ ಇಟ್ಕೊಂಡಿದ್ದಾರೆ ಅಂದ್ರೆ ಇದರ ಉದ್ದೇಶ ಏನಿರಬಹುದು ಹಿಂದೆ?
ಇದು ನೋಡಿ ಮುಖ್ಯಮಂತ್ರಿ ಮಧ್ಯಪ್ರವೇಶ ಮಾಡಬೇಕು ಮಾಡಿದ ತೆರೆ ಇರಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇವೆ ಎಲ್ಲರೂ ಕೇಳಿ ನಿರ್ಮಲಾನಂದ ಸ್ವಾಮೀಜಿ ಇರಬಹುದು ಬರಗೂರ ರಾಮಚಂದ್ರಪ್ಪ ಇರಬಹುದು ಈಗ ನೋಡಿ ನಿನ್ನೆಯಿಂದ ಸಾಹಿತ್ಯ ಲೋಕದ ದಿಗ್ಗಜರೆಲ್ಲ ತಮ್ಮ ಸ್ಥಾನಮಾನಗಳಿಗೆ ರಾಜೀನಾಮೆ ಕೊಡ್ಲಿಕ್ಕೆ ಆರಂಭ ಮಾಡಿದ್ದಾರೆ ಕಂಪನ ಇರಬಹುದು ಹೌದು ಆಮೇಲೆ ಸಿದ್ದರಾಮಯ್ಯ ಇರಬಹುದು ಆರಂಭ ಆಗಿದೆ ಇದು ಬಿಜೆಪಿ ಸರ್ಕಾರಕ್ಕೆ ಅದು ಹಠ ಮಾಡಿಕೊಂಡು ಅನವಶ್ಯಕ ವಿವಾದವನ್ನ ಮೈಮೇಲೆ ನಡೆದುಕೊಂಡ್ರೆ ಅದರಲ್ಲೇ ಬಹಳ ದೊಡ್ಡ ಪರಿಣಾಮ ಆಗುತ್ತೆ ಇದು ಯಾಕಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ನೋಡಿದ್ರೆ ನೋಡ್ರಿ ಬರಗೂರ ರಾಮಚಂದ್ರಪ್ಪ ಅಧ್ಯಕ್ಷತೆ ಪರಿಷ್ಕರಣಾ ಸಮಿತಿ ಇದ್ದಾಗ 27 ಉಪ ಸಮಿತಿ ಇದ್ದು ಆಮೇಲೆ 172 ವಿದ್ವಾಂಸರು ಇದ್ರು ಈಗ ಚಕ್ರತೀರ್ಥರು ಬಿಟ್ಟರೆ ಬೇರೆ ಹೆಸರು ಯಾವ್ದು ನಾವು ಕೇಳ್ತಾ ಇಲ್ಲ ಯಾವ್ದು ಕೇಳಿ ನಮ್ಗೆ ಗೊತ್ತಿರಲಿ ಚಕ್ರತೀರ್ಥ ಯಾರು ನಮ್ಗೆ ಗೊತ್ತಿರಲಿಲ್ಲ ಸಡನ್ ಆಗಿ ಇದು ಎಂ ಎಸ್ ಜಾಧವ್ ಅವರು ಈಗ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದಾನೆ ಅವರು ನಿನ್ನೆ ಸಂಪುಟ ಸಭೆಯಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಆಯಿತು ಅಂತೇಳಿ ಮಾಧ್ಯಮದಲ್ಲಿ ವರದಿ ಆಗಿದೆ ಆದ್ರೆ ಈಗ ಯಾರ್ದೋ ಒತ್ತಡ ಮಾಡದ ಅವ್ರನ್ನ ಮುಂದುವರ್ಸಿದ್ರೆ ಅದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಕಟ್ಟಬೋತದೆ ಅವರು ಬಿಜೆಪಿ ಅವರು ಈ ಪಠ್ಯ ಪುಸ್ತಕ ಬಿಟ್ಟು ಅವರು ರಾಜಕೀಯ ಮಟ್ಟದಲ್ಲಿ ರಾಜಕೀಯ ಮಾಡಲಿ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಬಿಜೆಪಿ ಕಾಂಗ್ರೆಸ್ ಜನತಾ ದಳ ಆದ್ರೆ ಪಠ್ಯ ಪುಸ್ತಕಗಳನ್ನ ಒಂದು ದಾಳಿ ಇಟ್ಟುಕೊಂಡು ತಮ್ಮದೇ ಆದ ಅಜೆಂಡಾ ಏನಾದ್ರೂ ಇಂಪೋಸ್ ಮಾಡ್ಲಿಕ್ಕೆ ಹೊರಟ್ರೆ ಅದ್ರ ದುಷ್ಪರಿಣಾಮ ಬಹಳ ಆಗ್ತದೆ ಬಹಳ ದೊಡ್ಡ ಶಿಕ್ಷಣ ಕ್ಷೇತ್ರದಲ್ಲಿ ಎಂದೂ ಇಲ್ಲದ ದುಷ್ಪರಿಣಾಮ ಆಗ್ತದೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬಹಳ ಅಧ್ಯಯನಶೀಲರು ಅಭ್ಯಾಸಿಗಳು ಅವ್ರ ಬಗ್ಗೆ ಅವ್ರ ತಿಳುವಳಿಕೆ ಅವ್ರ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅವ್ರಿಗೆ ಬಿಡುತ್ತೆ ಇಂತ ವಿವಾದಗಳು ದೊಡ್ಡಾಗಿಬಿಡ್ತವೆ ಮತ್ತೆ ಅದರಿಂದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ತಡೆ ಮಾಡಬಾರದು ಯಾಕಂದ್ರೆ ಪರಿಸ್ಥಿತಿ ಕೈಮೀರಿ ಹೋಗ್ಬಹುದು ಯಾಕಂದ್ರೆ ಇದೇ ದೊಡ್ಡ ವಿವಾದ ಆ ವಿವಾದ ಒಂದು ಸ್ನೋಬಾಲ್ ಆಗ್ಬಹುದು ಅದಕ್ಕೆ ಈಗ ಕೈಮೀರು ಪರಿಸ್ಥಿತಿ ಕೈಮೀರು ಮೊದಲು ಅವರು ಆದಷ್ಟು ಮಧ್ಯಪ್ರವೇಶ ಮಾಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ದೇನೆ ಹೌದು ಈ ಹಿಂದೆ ಕೂಡ ಇದ್ರ ಬಗ್ಗೆ ಸಾಕಷ್ಟು ನೀವೇ ಹೇಳ್ದಂಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾಹಿತಿಗಳು ಪ್ರತಿಯೊಬ್ಬರು ಕೂಡ ಮನವಿಯನ್ನ ಮಾಡಿದ್ದಾರೆ ಆದ್ರೂ ಕೂಡ ಸರ್ಕಾರ ಇನ್ನು ಯಾಕೋ ಪ್ರೊಲಾಂಗ್ ಮಾಡ್ತಾ ಇದೆ ಇನ್ನು ಎಷ್ಟು ದಿನಗಳ ಕಾಲ ಬೇಕಾಗುತ್ತೋ ಗೊತ್ತಿಲ್ಲ ಆದ್ರೆ ಬಸವರಾಜ ಬೊಮ್ಮಾಯಿಯವರು ಶಿಕ್ಷಣ ಇಲಾಖೆಯ ಒಂದು ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡೋದಾದ್ರೆ ತುಂಬಾನೇ ಇಂಪಾರ್ಟೆಂಟ್ ಇದು ತುಂಬಾನೇ ಮುಖ್ಯ ಯಾಕೆಂದ್ರೆ ಮಕ್ಕಳಿಗೆ ಕಲಿಸ್ಬೇಕಾಗಿರೋದೊಂದು ಪುಸ್ತಕದಿಂದನೇ ಹೀಗಾಗಿ ಈ ಪುಸ್ತಕದಲ್ಲೇ ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ರೆ ಮಕ್ಕಳಿಗೆ ಜ್ಞಾನ ಅನ್ನೋದು ಎಲ್ಲಿಂದ ಬರುತ್ತೆ ಅಲ್ವಾ ಇದನ್ನೆಲ್ಲ ಸಮಿತಿಯವರು ನೋಡ್ಕೊಳ್ಬೇಕಾಗತ್ತೆ ಅವರು ಮುಖ್ಯ ಪಾತ್ರವನ್ನ ವಹಿಸ್ತಾರೆ ಇಲ್ಲಿ ಅಲ್ವಾ ಈಗ ಚಕ್ರತೀರ್ಥ ಬಿಟ್ರೆ ಬೇರೆ ಮತ್ತೊಂದು ಹೆಸರು ಹೇಳಿ ನೋಡೋಣ ಯಾರಾದ್ರೂ ಇದಾರ ಅದ್ರ ಒಂದೇ ವ್ಯಕ್ತಿ ಒಂದು ಹೆಸರು ಎಲ್ಲ ಕಡೆ ಬರ್ತಾ ಇದೆ ಈಗ ಅದೇ ಬರಗೂರ ರಾಮಚಂದ್ರ ಪ್ರಣಿತಾಗ ಏನಾಯ್ತು ಬರಗೂರ 27 ಉಪ ಸಮಿತಿ 172 ವಿದ್ವಾಂಸರನ್ನ ಕರ್ನಾಟಕದ ಎಲ್ಲಾ ಭಾಗಗಳಿಂದ ಆರಿಸಿಕೊಂಡು ಅದರ ಪಠ್ಯ ಪುಸ್ತಕ ಪರಿಷ್ಕರಣ ಆಯ್ತು ಈಗ ಚಕ್ರತೀರ್ಥ ಬಿಟ್ರೆ ಬೇರೆ ಹೆಸರು ನಾವು ಕೇಳ್ತಾ ಇಲ್ಲ ದಿನ ಬೆಳಿಗ್ಗೆ ಹೆಸರು ಚಕ್ರತೀರ್ಥ ಸಂಜೆ ಅದು ಚಕ್ರತೀರ್ಥ ಬೇರೆ ಈ ಪ್ರಾದೇಶಿಕ ವಾರ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು ಪಠ್ಯ ಪುಸ್ತಕವನ್ನ ಪರಿಷ್ಕರಣೆ ಮಾಡೋದು ಈ ಸದ್ಯದ ಸರ್ಕಾರ ಉದ್ದೇಶ ಆಗಿದ್ರೆ ಸರ್ ಖಂಡಿತ ಇರ್ತಾರೆ ಬಟ್ ಇವರು ಹುಡುಕಲ್ಲ ಎಸ್ ಖಂಡಿತ ಧನ್ಯವಾದಗಳು ಸರ್ ಓಕೆ ಥ್ಯಾಂಕ್ ಯು